ಇವತ್ತಿನಿಂದ ನಮ್ಮ ಮಠದಲ್ಲಿ ಪಂಚಮಹಾಭೂತಗಳ ಆರಾಧನೆ ಪ್ರಾರಂಭ ಆಗ್ತಾ ಇದೆ. ಈ ಆರಾಧನೆ ನಿರಂತರವಾಗಿ ನಡೀತಾನೆ ಇರುತ್ತೆ. ಪ್ರತಿಯೊಂದಕ್ಕೂ ಕಾರ್ಯಕಾರಣ ಅನ್ನೋದು ಇದ್ದೇ ಇರುತ್ತೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀಯ. ಹೌದು, ಈ ಪೂಜೆ ಹಿಂದೆನೂ ಒಂದು ಕಾರಣ ಇದೆ. ಅದೇನು ಅನ್ನೋದನ್ನ ದಯವಿಟ್ಟು ತಿಳಿಸು ಸಿದ್ಧಲಿಂಗ. ತಿಳ್ಕೊಳ್ಳೋ ಕುತೂಹಲ ಇದೆಯಲ್ಲ, ಅದು ನಿಮ್ಮ ಜ್ಞಾನದಾಹನ ತೋರಿಸುತ್ತೆ. ಇನ್ನು ಕೆಲವರಿಗೆ ಜ್ಞಾನನೂ ಇರೋದಿಲ್ಲ, ಜ್ಞಾನದಾಹನೂ ಇರೋದಿಲ್ಲ, ಸುಮ್ಮನೆ ವರಾತಗಳನ್ನು ಮಾಡ್ತಾ ಇರ್ತಾರೆ, ಖಾಲಿ ಮಡಿಕೆಗಳ ತರ ಅಲ್ವಾ ಚಾಮ್ರ? ಬುದ್ಧಿ ಆಗ್ತಾ ಇದೆ ಬುದ್ಧಿ. ನೀನೇ ಹೇಳುತ್ತಿದ್ದೆ ಲಿಂಗ. ಸರಿ ಬುದ್ಧಿ. ಪಂಚಭೂತಗಳಿಗೆ ಈಗ ಶಕ್ತಿಯ ಅವಶ್ಯಕತೆ ಇದೆ. ಅವುಗಳಿಗೆ ಆ ಶಕ್ತಿ ಬರೋದು ನಾವು ಅವುಗಳನ್ನು ಆರಾಧಿಸಿದಾಗ ಮಾತ್ರ. ಅಂದ್ರೆ ಒಬ್ಬರಿಗೆ ತಮ್ಮ ಜಾತಕದಲ್ಲಿ ಗ್ರಹ ಬಲ ಕಡಿಮೆ ಆದಾಗ ಅದಕ್ಕೆ ಸಂಬಂಧಪಟ್ಟ ಗ್ರಹನ ಅರ್ಚಿಸಿ ಆರಾಧಿಸ್ತೀವಲ್ಲ, ಇದು ಕೂಡ ಹಾಗೇನೆ. ಹಾಗಂತ ಶಿವನಿಗೆ ಶಕ್ತಿ ಕಡಿಮೆ ಆಗಿದೆಯಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರಬಾರ್ದು. ಶಿವನ ತತ್ವಗಳೇ ಈ ಪಂಚಭೂತಗಳು, ಅಂದ್ರೆ ಪ್ರಕೃತಿ. ಪ್ರಕೃತಿಗೆ ಕೆಲವು ಸಮಯ ಶಕ್ತಿ ಕಡಿಮೆ ಆಗಿರುತ್ತೆ. ಅದನ್ನ ಮರಳಿ ತುಂಬುವಂತ ಕಾರ್ಯ ಪ್ರಕೃತಿಯ ಭಾಗವಾಗಿರೋ ನಮ್ಮಿಂದ ಆಗಬೇಕು. ಇದನ್ನೇ ಪಡ್ಕೊಳ್ಳೋದು ಕೊಡೋದು ಅಂತ ಹೇಳೋದು. ಪ್ರಕೃತಿನೇ ಶಿವನ ಭಾಗ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವನು ನೆಲೆಸಿರೋದೇ ಜಲತತ್ವದ ಕೈಲಾಸ ಪರ್ವತದಲ್ಲಿ. ಗಂಗೆನ ತನ್ನ ಶಿರದಲ್ಲಿ ನೆಲೆಸ್ಕೊಂಡಿದ್ದಾನೆ, ನಾಗನನ್ನ ತನ್ನ ಆಭರಣವಾಗಿರಿಸ್ಕೊಂಡಿದ್ದಾನೆ, ವೃಷಭನನ್ನ ತನ್ನ ವಾಹನವಾಗಿರಿಸ್ಕೊಂಡಿದ್ದಾನೆ. ಇವೆಲ್ಲವೂ ಪ್ರಕೃತಿಯ ಭಾಗನೇ ಅಲ್ವಾ? ಅದಕ್ಕೆ ಹೇಳೋದು ಪ್ರಕೃತಿನ ಆರಾಧಿಸೋದು ಒಂದೇ, ಶಿವನನ್ನ ಆರಾಧಿಸೋದು ಒಂದೇ ಅಂತ. ಹಾಗಾದ್ರೆ ಮರನೇ ಪೂಜೆ ಮಾಡ್ಬೋದಲ್ಲ ಚಾಮರ? ಒಂದು ಮರದಲ್ಲಿ ಭೂಮಿ ತತ್ವ, ಆಕಾಶ ತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ ಎಲ್ಲವೂ ಇರುತ್ತೆ. ಕೆಲವರಿಗೆ ಹೀಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ. ವಿವರಿಸಿ ಹೇಳುತ್ತಿದ್ದ ಲಿಂಗ. ತಮ್ಮ ಚಿತ್ತ ಬುದ್ಧಿ ಬುದ್ಧಿಗಳು ನಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಕೋಪದಲ್ಲಿ ಹೇಳಿದ್ರು ಅಥವಾ ಪ್ರೀತಿಲಿ ಹೇಳಿದ್ರು? ಅದೇ ನನಗೂ ಅರ್ಥ ಆಗ್ಲಿಲ್ಲ. ಅವನಿಗೆ ನಮ್ಮಿಬ್ರಿಗೆ ಅರ್ಥ ಆಗಿಲ್ಲ, ಅವನಿಗೆಲ್ಲ ಅರ್ಥ ಆಗುತ್ತೆ, ಇರ್ಲಿ ಕೇಳು. ಮರದ ಕಟ್ಟಿಗೆಗಳು ಹೋಮಕ್ಕೆ ಸಮಿತ್ತಾಗಿ ನಂತರ ಅಗ್ನಿಯಾಗಿ ಪರಿವರ್ತನೆ ಆಗುತ್ತೆ, ಇದು ಅಗ್ನಿತತ್ವ. ಹಾಗೆ ಮರದಿಂದ ಗಾಳಿ ಉತ್ಪಾದನೆಯಾಗಿ ಪ್ರತಿ ಜೀವಿಗೂ ಪ್ರಾಣವಾಯುನ ಕೊಡುತ್ತೆ, ಇದು ವಾಯುತತ್ವ. ಹಾಗೆ ಮರದಿಂದ ಆಕಾಶದಲ್ಲಿ ಮೋಡ ಕಟ್ಟುತ್ತೆ, ಇದು ಆಕಾಶ ತತ್ವ. ಮರದ ಬೇರುಗಳು ಭೂಮಿಯಲ್ಲಿರುತ್ತೆ, ಅದೇ ಭೂತತ್ವ. ಆ ಬೇರುಗಳು ಭೂಮಿನಲ್ಲಿ ಅಂತರ್ಜಲನ ಉತ್ಪಾದನೆ ಮಾಡೋದಕ್ಕೆ ಸಹಾಯಕ ಆಗುತ್ತೆ, ಇದು ಜಲತತ್ವ. ಚಾಮರ ಬುದ್ಧಿ, ಸಿದ್ಧಲಿಂಗ ಹೇಳಿದ್ದೆಲ್ಲ ಅರ್ಥ ಆಯ್ತಾ? ಹಾ, ಅರ್ಥ ಆಗ್ತಾ ಇದೆ. ಅದಕ್ಕೆ ವೃಕ್ಷೋ ರಕ್ಷಿತಿ ರಕ್ಷಿತ ಅಂತ ಹೇಳಿರೋದು, ಹಸಿರಿದ್ರೆ ಉಸಿರು ಅಂತ ಹೇಳಿರೋದು. ಮನೆಗೊಂದು ಮರ, ಮನೆಗೂ ವರ, ದೇಶಕ್ಕೂ ವರ ಅಂತ ಹೇಳಿರೋದು. ಕಾಡಿದ್ದ ಕಡೆ ಮಳೆ ಆಗುತ್ತೆ, ಮಳೆ ಬಿದ್ದ ಕಡೆ ಹಸಿರಾಗುತ್ತೆ. ಹಸಿರಿದ್ದ ಕಡೆ ಜೀವ ಸಂಕುಲಗಳು ಆನಂದದಿಂದ ಅರಳುತ್ತವೆ. ಇಂಥ ಮರಗಳನ್ನು ನಾವು ನಿತ್ಯ ಪೂಜೆ ಮಾಡೋಣ. ಈಗ ನಿನ್ನ ಅಂದ್ರೆ ಏನು ಪ್ರಯೋಜನ ಇಲ್ಲ. ನಿನ್ನ ಅನ್ನೋದ್ರಿಂದ ನನ್ನ ನಾಲ್ಗೆನು ಕೆಡುತ್ತೆ, ನನ್ನ ಮನ್ಸು ಕೆಡುತ್ತೆ. ನಾನು ಹೇಳೋದನ್ನ ಸ್ವಲ್ಪ ಕೇಳ್ತೀಯ? ನಿನ್ ಮಾತನ್ ಕೇಳ್ದವ್ರು ಯಾರು ಉದ್ಧಾರ ಆಗಿದ್ದಾರೆ ಹೇಳು. ನಿನ್ನ ಮಾತು ಕೇಳಿನೆ, ನಮ್ಮಪ್ಪ ಹಾಳಾಗಿದ್ದು ಆ ಪಾಪ ಪ್ರಜ್ಞೆಯಿಂದಾನೆ ಅವರು ದೇಶಾಂತರ ಹೋಗಿದ್ದು.
ಪಂಚತತ್ವಗಳ ಒಂದೊಂದು ತತ್ವನೂ ಒಂದೊಂದು ಸಂದೇಶವನ್ನ ಸಾರುತ್ತೆ. ಅದೇನು ಅನ್ನೋದನ್ನ ವಿವರವಾಗಿ ಹೇಳುತ್ತಿದ್ದ ಲಿಂಗ. ಆಯ್ತು ಭೂಮಿ, ನೀನು ನನ್ನನ್ನ ಹುತ್ತಿ ಬಿತ್ತಿದ್ರೆ ನಿನ್ನ ಹಸಿವನ್ನ ನೀಗಿಸೋ ಅನ್ನಪೂರ್ಣೆ ಆಗ್ತೀನಿ ಅಂತ ಹೇಳುತ್ತೆ. ನೀರು ನನ್ನ ಉಳಿಸು, ನಾನು ನಿನ್ನನ್ನ ಉಳಿಸಿ ನಿನ್ನ ಒಡಲನ್ನ ತಂಪಾಗಿಸಿ ಇಟ್ಟಿರ್ತೀನಿ, ಹಾಗೆ ಜೀವಜಲವಾಗಿರ್ತೀನಿ ಅಂತ ಹೇಳುತ್ತೆ. ವಾಯು, ನೀನು ಮಾಲಿನ್ಯವನ್ನ ನಿಲ್ಲಿಸು, ನಿನಗೆ ಪ್ರಾಣವಾಯುನ ಕೊಡ್ತೀನಿ ಅಂತ ಹೇಳುತ್ತೆ. ಅಗ್ನಿ, ನಿನ್ನ ಅವಗುಣಗಳನ್ನ ನನಗೆ ಅರ್ಪಿಸು, ನಿನ್ನನ್ನು ಪರಿಶುದ್ಧನನ್ನಾಗಿ ಮಾಡ್ತೀನಿ ಅಂತ ಹೇಳುತ್ತೆ. ಆಕಾಶ, ನೀನು ಸದಾ ವಿಶಾಲ ಹೃದಯಿಯಾಗಿರು, ಆಗ ಇಡೀ ಜಗತ್ತೇ ನಿನಗೆ ತಲೆಬಾಗುತ್ತೆ ಅಂತ ಹೇಳುತ್ತೆ. ಭೂಮಿ, ನನ್ನ ಹಾಗೆ ಸಹನೆ ನಿನ್ನದಾದ್ರೆ ಸಕಲವೂ ನಿನ್ನದೇ ಅಂತ ಹೇಳುತ್ತೆ. ಜೀವಕ್ಕೆ ಜೀವವಾಗಿರೋ, ಜೀವದಾಯಕವಾಗಿರೋ ಇಂಥ ಪಂಚಭೂತಗಳಿಗೆ ಯಾರು ಯಾವುದೇ ರೀತಿ ಕೆಡಕ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಪದ್ಮನಾಭನೂ ಸುಮ್ಮನೆ ಬಿಡೋದಿಲ್ಲ, ಪರಮೇಶ್ವರನೂ ಸುಮ್ಮನೆ ಬಿಡೋದಿಲ್ಲ. ಇಂಥ ಪಂಚಭೂತಗಳನ್ನು ರಕ್ಷಣೆ ಮಾಡೋದಕ್ಕೆ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ಈ ಪ್ರಯತ್ನಕ್ಕೆ ಆ ಪರಮೇಶ್ವರನೇ ನನಗೆ ಶಕ್ತಿ ಕೊಡ್ತಾನೆ. ಸ್ವಲ್ಪ ನನ್ನ ಮಾತು ಕೇಳು ಲಚ್ಚಿ. ಕೇಳೋದಿಲ್ಲ ಅಂತ ಹೇಳದ್ನಲ್ಲ. ಅಂದ್ರೆ ನನಗ್ ಮಾತ್ರ ತಾಳ್ಮೆ ಇಲ್ಲ ಅಂತ ಹೇಳ್ತಿದ್ಯಲ್ಲ, ಈಗ ನಿನಗ್ ತಾಳ್ಮೆ ಇದೆಯಾ? ಸ್ವಲ್ಪ ಯೋಚನೆ ಮಾಡು. ನಾನು ತಪ್ಪು ಮಾಡಿದ್ದೀನಿ, ನಿಜ. ನನ್ನ ತಪ್ಪು ಏನು ಅನ್ನೋದು ನನಗ್ ಗೊತ್ತಾಗಿದೆ. ಹೌದು, ನಾನು ಹಾಗೆ ತಪ್ಪು ಮಾಡಬಾರ್ದಾಗಿತ್ತು ಅಂತ ನೂರು ಸಲ ಅಲ್ಲ ಸಾವಿರ ಸಲ ಅನ್ಕೊಂಡಿದ್ದೀನಿ. ಹಾಗೆ ನಾನು ಮಾಡಿದ ತಪ್ಪಿನ ಬಗ್ಗೆ ನನಗೆ ಪಶ್ಚಾತ್ತಾಪನೂ ಇದೆ. ಇದನ್ನ ನಾನು ನಂಬಬೇಕಾ? ನೀನ್ ನಂಬಿದ್ರು ನಂಬದೇ ಇದ್ರು ನಾನು ಬದಲಾಗಿರೋದಂತೂ ಸತ್ಯ. ಈ ನಿನ್ ನಾಟಕ ಎಲ್ಲ ನಾನು ನಂಬಲ್ಲ ಅಂತ ಹೇಳದ್ನಲ್ಲ. ನಾನು ನಿನ್ನ ನಂಬಿಸೋದಕ್ಕೆ ಯಾರ ಮೇಲೆ ಸಾಕ್ಷಿ ಹೇಳಿ ಹೇಳು? ನನ್ನ ಅಣೆಗ್ಲೂ ನಾನು ಬದಲಾಗಿದ್ದೀನಿ. ನನ್ನ ಮಗಳಿಗೆ ನೀವೇ ಅರ್ಥ ಮಾಡಿಸ್ಬೇಕು ಸಿದ್ಧಲಿಂಗ ಸ್ವಾಮಿಗಳೇ. ಅಭಿಲೇಷತ್ ಓಂ ರಾಹುವೇ ನಮೋ ನಮಃ, ಓಂ ರಾಹುವೇ ನಮೋ ನಮಃ, ಓಂ ರಾಹುವೇ ನಮೋ ನಮಃ, ಓಂ ರಾಹುವೇ ನಮೋ ನಮಃ. ನಿಮ್ಮ ಪ್ರಾರ್ಥನೆಯಿಂದ ನಾನು ಸಂತುಷ್ಟನಾಗಿದ್ದೇನೆ. ನೀನು ಸಂತುಷ್ಟನಾಗಿರಬಹುದು ರಾಹುದೇವ, ಆದರೆ ನಾವು ಸಂತೋಷವಾಗಿಲ್ಲವಲ್ಲ ರಾಹುದೇವ. ನಿಮ್ಮ ಅಸಂತೋಷಕ್ಕೆ ಕಾರಣವೇನು ರುಧಿರ? ರಾಹುದೇವ, ಏನು ಹೀಗೆ ಕೇಳುತ್ತಿರುವೆ? ನಮ್ಮ ಅಸಂತೋಷಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತಿಲ್ಲವೇ? ಪಂಚಭೂತಗಳ ಸಾಂಕೇತಿಕ ಮಣಿಯನ್ನ ನನ್ನ ಕೈ ವಶ ಮಾಡ್ಕೋಬೇಕಿತ್ತು ಅನ್ನೋದು ನನ್ನ ಅಭಿಲಾಷೆಯಾಗಿತ್ತು. ಅದಕ್ಕಾಗಿ ನಾನು ನಿರಂತರ ಪ್ರಯತ್ನದಲ್ಲಿ ಇದ್ದೆ. ಆದರೆ ಆದರೆ ಆ ಅಸುರರ ಕುತಂತ್ರದಿಂದ ಪಂಚಭೂತ ಮಣಿಗಳಿಗೆ ಉಸಿರಾಗಿರುವ ಆ ಭೂಮಣಿಯ ನನಗೆ ಸಿಗುತ್ತಿಲ್ಲ, ಗೋಚರಿಸುತ್ತಿಲ್ಲ.
ಇದರಿಂದ ನನ್ನ ಮಗ ರುಧಿರ ಕಂಗಾಲ ಆಗಿದ್ದಾನೆ. ನಾನು ಸಹ ಆತಂಕದಲ್ಲಿದ್ದೇನೆ. ಮುಂದೇನು ಅನ್ನೋದೇ ನಮ್ಮ ಯಕ್ಷ ಪ್ರಶ್ನೆ. ನಾನು ನೇರವಾಗಿ ನಿಮಗೆ ಯಾವ ಸಹಾಯವನ್ನೂ ಮಾಡಲಾರೆ. ಯಾಕಮ್ಮ ರೇವತಿ ಕತ್ತಿನ ಬಿಸಾಕ್ಬಿಟ್ಟೆ? ನೀ ನನ್ನ ಕೊಂದ್ರು ನಿನಗೆ ಪಾಪ ಬರೋದಿಲ್ಲ. ಅಷ್ಟು ಕಾಟ ಕೊಟ್ಟಿದ್ದೀನಿ ನಾನು ನಿನಗೆ. ನೀ ನನಗಿಂತ ಚಿಕ್ಕವಳು, ನೀ ನನಗೆ ಬೈದ್ರೆ ಬಯಸ್ಕೋತೀನಿ, ಬೇಕಾದ್ರೆ ಎರಡೆಟ್ ಹೊಡೆದ್ಬಿಡು, ವದೇನೂ ತಿಂತೀನಿ. ಆದರೆ ನನ್ನ ಕ್ಷಮಿಸೋದಿಲ್ಲ ಅಂತ ಮಾತ್ರ ಹೇಳ್ಬಿಡಮ್ಮ. ನಾನಿಂಥ ಘೋರ ತಪ್ಪು ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತಾಗಿದೆ. ಮನುಷ್ಯರಾದವ್ರು ಯಾರು ನಾನು ಮಾಡಿದ ತಪ್ಪನ್ನ ಮಾಡೋದಿಲ್ಲ. ನಾನು ಮಾಡಿದ ಪಾಪದ ಫಲಾನೇ ನನ್ನ ಗಂಡ ನನ್ನಿಂದ ದೂರ ಆಗಿದ್ದು. ನನ್ನ ಮಗ ಈ ಲೋಕದಿಂದನೇ ದೂರ ಆಗಿದ್ದು. ನನ್ನ ಹೆತ್ತ ಮಗಳ ಪ್ರೀತಿ ನನಗೆ ಸಿಗದೆ ಇರೋ ಹಾಗಾಗಿದೆ. ನಿಮ್ಮೆಲ್ಲರ ಹತ್ರನೂ ನಾನು ಕ್ಷಮೆ ಕೇಳ್ತೀನಿ. ನಾನು ಬದಲಾಗಿದ್ದೀನಿ, ನನ್ನ ತಪ್ಪೇನು ಅಂತ ನನಗೆ ಗೊತ್ತಾಗಿದೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ಬೇಕಿದ್ರೆ ನಿಮ್ಗಳ ಕಾಲಿಗೆ ಬೀಳ್ತೀನಿ. ಅಯ್ಯೋ, ಎಂಥ ಕೆಲಸ ಮಾಡ್ತಾ ಇದ್ದೀರಿ ತಾಯಿ? ನಿಮಗೆ ನಿಮ್ಮ ತಪ್ಪಿನ ಅರಿವಾಗಿದೆ, ಅಷ್ಟು ಸಾಕು ನಮಗೆ. ಅಮ್ಮ, ನೀನ್ ಈಗ ಬದ್ಲಾಗಿರೋ ಬದ್ಲು ಅಣ್ಣ ಇದ್ದಾಗ್ಲೆ ಬದ್ಲಾಗಿದ್ದಿದ್ರೆ ನಮ್ ಮನೆ ನಂದ ಗೋಕುಲ ಆಗ್ತಿತ್ತು. ತುಂಬಾ ತಡ ಮಾಡ್ಬಿಟ್ಟೆ ಅಮ್ಮ, ತುಂಬಾನೇ ತಡ ಮಾಡ್ಬಿಟ್ಟೆ. ನೀನು ಏನ್ ಮಾಡ್ಲಮ್ಮ, ಆಗ ಅಜ್ಞಾನ ಅನ್ನೋ ಅಂಧಕಾರ ನನ್ ಕಣ್ ಕುರುಡಾಗ್ಸಿತ್ತು. ಲಚ್ಚಿ, ಈಗ್ಲಾದ್ರೂ ನಿಮ್ ತಾಯಿ ಬದ್ಲಾಗಿದಾರಲ್ಲ, ಅದಕ್ ಸಂತೋಷ ಪಡು. ಲಚ್ಚಿ, ಎಲ್ಲದಕ್ಕೂ ಒಂದು ಸಮಯ ಬರೋ ಹಾಗೆ ನಿಮ್ಮ ಅಮ್ಮ ಬದಲಾಗೋದಕ್ಕೂ ಒಂದು ಸಮಯ ಬರಬೇಕಾಗಿ. ಅದು ಈಗ ಬಂದಿದೆ, ಅವರು ಬದಲಾಗಿದ್ದಾರೆ. ಸಂತೋಷ ಪಡೋ ಲಚ್ಚಿ. ನೋಡಿಮ್ಮ, ನಾವು ನಿಮ್ಮನ್ನು ಕ್ಷಮಿಸಿದ್ದೀವಿ. ನೀವೆಲ್ಲರೂ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿದ್ರಲ್ಲ, ನನಗಷ್ಟು ಸಾಕು. ನೀವು ಹೀಗೆ ಹೇಳ್ತೀರಾ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಹಾಗೆ ನುಡಿಯಲು ಕಾರಣವಿದೆ ದುರ್ಜರ. ಕಾರಣವಾದರೂ ಏನು ದೇವ? ನಾನು ಈಗ ಅಸುರನಲ್ಲ, ಹಾಗೆಂದು ಸಂಪೂರ್ಣವಾಗಿ ಸುರನೂ ಅಲ್ಲ. ಸುರರಂತೆ ಪೂಜೆ ಪುನಸ್ಕಾರಗಳನ್ನು ಪಡೆಯುತ್ತಿದ್ದೇನೆ. ಅದರಿಂದ ನನಗೆ ದೇವತೆಗಳಲ್ಲಿ ಸ್ಥಾನ ಸಿಕ್ಕಿದೆ. ಹಾಗಾಗಿ ನಾನು ನಿಮಗೆ ಸಂಪೂರ್ಣವಾಗಿ ಸಹಾಯ ಮಾಡಲಾರೆ. ಆದರೆ ನೀವು ನನ್ನ ಕುಲದವರು, ಆದ್ದರಿಂದ ನಿಮಗೆ ಸಹಾಯ ಮಾಡದೆ ಸಹ ಇರಲಾರೆ. ನಿಮ್ಮ ಮಾತು ಸಾಗರದಷ್ಟು ಶಕ್ತಿ ತಂದುಕೊಟ್ಟಿದೆ ರಾಹುದೇವ. ನಾವು ಮುಂದೇನ್ ಮಾಡಬೇಕು ಅನ್ನೋದನ್ನ ಹೇಳು. ನಾವು ನಿನ್ನ ನುಡಿಯಂತೆ ನಡೆಯುತ್ತೇವೆ. ರುಧಿರ, ಚಲಿಸು. ಚಲಿಸುವುದೇ ಅಭಿವೃದ್ಧಿಯ ಮೂಲ.
ನಿಮ್ಮ ಮನಸ್ಸಿನಲ್ಲಿ ಇರುವ ಗೊಂದಲ ನನಗೆ ಅರ್ಥವಾಯಿತು. ಭೂಮಣಿ ನಿನ್ನ ವಶಕ್ಕೆ ಬರದೆ ಹೋದರೆ ಏನಂತೆ? ಅಗ್ನಿಮಣಿಯನ್ನು ನಿನ್ನ ವಶಕ್ಕೆ ಪಡೆದುಕೋ. ಭೂಮಣಿಯಷ್ಟೇ ಶಕ್ತಿ ಅಗ್ನಿಮಣಿಗೂ ಇದೆ, ಏಕೆಂದರೆ ಅಗ್ನಿಯೇ ಸರ್ವಶಕ್ತ. ಸೂರ್ಯನ ಶಾಖ ಶಕ್ತಿ ಇಲ್ಲದೆ ಹೋದರೆ ಭೂಲೋಕದ ಎಲ್ಲಾ ಜೀವಗಳು ಅಳಿದು ಜೀವನಗಳು ಅವಶೇಷವಾಗಿ ಹೋಗುತ್ತವೆ. ಇದೇ ಅಕ್ಷರಶಃ ಸತ್ಯ. ಅಂಬುಜಮ್ಮ, ನೀವು ಬದಲಾಗಿರೋದು, ನಿಮ್ಮ ಮನಸ್ಸು ಬದಲಾಗಿರೋದು ನನಗೆ ಸಂತೋಷನೇ. ಆದ್ರೆ ನನಗೆ ಸಂತೋಷನೇ ಇಲ್ಲ ಸಿದ್ಲಿಂಗ್ ಸ್ವಾಮಿಗಳೇ. ಯಾಕೆ? ನಾ ಯಾಕೆ ಆ ರೀತಿ ವರ್ತಿಸ್ತೇ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ನನ್ನ ವರ್ತನೆಯಿಂದ ನಾನು ಒದ್ದಾಡ್ದೆ, ನಮ್ಮ ಮನೆಯವರು ಸಹ ಒದ್ದಾಡಿದ್ರು. ಆ ಕ್ಷಣದಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಕೂಡ ನನಗಿರ್ಲಿಲ್ಲ. ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೊಂಥರ ಅನಿಸ್ತಾ ಇದೆ. ಅದಕ್ಕೆ ಕಾರಣ ಏನು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಪ್ರತಿ ಮನುಷ್ಯನ ಇಂದಿನ ಜನ್ಮಕ್ಕೆ, ಇಂದಿನ ಜೀವನಕ್ಕೆ ಮಾರಕ ಆಗೋದು ಆತ ಹಿಂದಿನ ಜನ್ಮದಲ್ಲಿ ಮಾಡಿರೋ ಪಾಪ. ಹಾಗೆ ಪೂರಕ ಆಗೋದು ಹಿಂದಿನ ಜನ್ಮದಲ್ಲಿ ಮಾಡಿರೋ ಪುಣ್ಯ. ನೀವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳಿಂದ ನಿಮ್ಮ ಅರಿವಿನ ಅಂತರ್ಗಣ್ಣು ನಿಮ್ಮಿಂದ ದೂರ ಆಗಿತ್ತು, ಅದಕ್ಕೆ ಹಾಗೆ ವರ್ತಿಸಿದ್ರಿ. ನಿಮ್ಮ ಪಾಪದ ಫಲ ಕರಗ್ತಾ ಬಂದಾಗ ನೀವು ಮಾಡಿದ ತಪ್ಪು ಅನ್ನೋ ಅರಿವು ನಿಮ್ಗೆ ಮೂಡುತ್ತೆ. ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಬದಲಾದ್ರಿ. ಹಾಗಾಗೋದಕ್ಕೆ ಸಾಧ್ಯ ಆಗಿದ್ದು ನೀವು ಹಿಂದಿನ ಜನ್ಮದಲ್ಲಿ ಮಾಡಿದ ಅಲ್ಪ ಸ್ವಲ್ಪದ ಪುಣ್ಯ. ನಿಮ್ಮ ಈ ಸ್ಥಿತಿಗೆ ಕಾರಣ ನೀವು ನಂಬಿಕೆನ ದೂರ ತಳ್ಳಿ ಮೂಢನಂಬಿಕೆಯನ್ನ ಅಪ್ಪಿ ಒಪ್ಕೊಂಡಿದ್ದು. ಕಾಮಾಚಾರನ ಆಚರಣೆ ಮಾಡಿ. ವಾಮಾಚಾರ ಅನ್ನೋದು ಅಂಧಕಾರ ಇದ್ದ ಹಾಗೆ, ಸದಾಚಾರ ಅನ್ನೋದು ಅರಿವಿನ ಬೆಳಕಿದ್ದ ಹಾಗೆ. ಅಂಧಕಾರದಲ್ಲಿ ಯಾವುದು ಅರಳೋದಿಲ್ಲ ತಾಯಿ, ಎಲ್ಲವೂ ಅರಳೋದು ಬೆಳಕಿನಲ್ಲೇ. ನೀವು ಅಂಧಕಾರದಲ್ಲಿ ಇದ್ಕೊಂಡೆ ನಿಮ್ಮ ಮಗನಿಗೆ, ನಿಮ್ಮ ಮಗಳಿಗೆ, ನಿಮ್ಮ ಸೊಸೆಗೆ ತೊಂದರೆ ಕೊಟ್ರಿ, ಅವರು ನೋವು ಅನುಭವಿಸಿದ್ರು. ಹಾಗೆ ನೀವು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ರಿ. ಹಾಗೆ ವಾಮಾಚಾರನ ನಂಬಿಕೊಂಡು ಆಚರಣೆ ಮಾಡಿದವರು ಉದ್ಧಾರ ಆಗಿದ್ದು ಊರ್ಜಿತ ಆಗಿದ್ದಿದ್ಯಾ? ಹಾಗೇನಾದ್ರೂ ಉದ್ಧಾರ ಆಗಿರೋರಿದ್ರೆ ಹುಡುಕಿ ತಾಯಿ, ಈಗ ನೀವು ಬದಲಾಗಿದ್ದೀರಾ. ಇನ್ನು ಮುಂದೆ ಆದರೂ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟು ಆ ಸದಾಶಿವನಲ್ಲಿ ಮೊರೆ ಹೋಗಿ. ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ, ಹೇಗಾದ್ರೂ ಮಾಡಿ ನಮ್ಮ ಅತ್ತಿಗೆನ ಮೊದ್ಲಿನ ಹಾಗೆ ಮಾಡಿ. ಮನುಷ್ಯನ ಕಷ್ಟ ದೂರ ಆಗೋದಕ್ಕೆ ಸಮಯ ಬೇಡವ ತಾಯಿ. ನೀವು ಪವಾಡ ಪುರುಷರು, ನಿಮ್ಮ ಪವಾಡದಿಂದ ನಮ್ಮ ರೇವತಿ ಬಾಳನ್ನ ಸರಿ ಮಾಡಿ. ನಾನು ಪವಾಡ ಪುರುಷ ಅಲ್ಲ, ಅವಳ ಈ ನರಳಾಟ ನಲಗಾಟ ದೂರ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕು. ಅಲ್ಲಿವರೆಗೂ ಯಾರು ಏನೇ ಪ್ರಯತ್ನ ಪಟ್ಟರು ರೇವತಿನ ಸ್ಥಿತಿಯಿಂದ ಹೊರಗೆ ತರೋದಕ್ಕೆ ಸಾಧ್ಯ ಇಲ್ಲ. ರೇವತಿಯಿಂದ ಈ ಸಮಾಜಕ್ಕೆ ಕೆಡಕಾಗುತ್ತೆ. ಆ ಶಿವ ನನ್ನ ಮೂಲಕ ಅದಕ್ಕೆ ಪರಿಹಾರ ಕೊಡಿಸ್ತಾನೆ.